10 ಇಯರ್ಸಿಂದ ಇದ್ದೆ, ಈಗ ನಾನು 5 ವರ್ಷದಿಂದ ಅವರಿಗೆ ಊರಲ್ಲಿದ್ದೇನೆ. ನನ್ನ ಹಸ್ಬೆಂಡ್ ಅದು 16 ಇಯರ್ಸಿಂದ ಇದ್ದಾರೆ. ಸೊ ನಾನು ಒಂದು ಎವ್ರಿ ಹಾಫ್ ಆನ್ ಅವರ್ 1 ಅವರಿಗೆ ಅವ್ರದ್ದು ಮಾತಾಡ್ತಾ ಇರ್ತೇನೆ, ಈ ಅಂದರೆ ವಾರ್ನ ವಿಷಯದಲ್ಲಿ ಹೇಳುವಾಗ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಕೂಡ ಮಾತಾಡ್ತಾ ಇರ್ತೇನೆ. ಸೊ ಅವರು ಹೇಳುವ ಪ್ರಕಾರ ಆ್ಯಕ್ಚುಲಿ ಅವರು ಸೇಫರ್ ಝೋನ್ ಇದ್ದಾರೆ, ಅಂದರೆ ಅವರು ಸೆಂಟರ್ ಆಫ್ ಇಸ್ರೇಲಲ್ಲಿರೋದು, ಅದರ ಹೆಸರು ತೆಲವಿ ಎಂದು, ಮತ್ತು ವಾರ್ ಆಗ್ತಾ ಇರೋದು ಸೌತ್ ಇಸ್ರೇಲಲ್ಲಿ, ಅಂದರೆ ಅಶ್ಕಿಲೋನ್ ಬರ್ಷೇವ ಆ ಪ್ಲೇಸಲ್ಲಿ. ಅಲ್ಲಿ ಅವ್ರು ಸ್ವಲ್ಪ ಭಯಂಕರ ವಾರಿನ ಇಫೆಕ್ಟ್ ಇದೆ. ಆದರೆ ನಾವು ಇರುವ ಜಾಗದಲ್ಲಿ ಅಲ್ಲಿ ಸೇಫರ್ ಝೋನಲ್ಲಿ ಇದ್ದಾರೆ, ಅಂದರೆ ಅಷ್ಟು ಆಲ್ಮೋಸ್ಟ್ ಸೇಫ್ ಅಂತ ಹೇಳಿದ್ರೆ ಒಂದು 90% ಸೇಫರಲ್ಲಿ ಇದ್ದಾರೆ. ಯಾಕೆಂದರೆ ಅಲ್ಲಿ ಅವರು ಐರನ್ ಡೋಮ್ ಅವರು ಯೂಸ್ ಮಾಡ್ತಾರೆ. ಸೊ ಇವರು ಗೌರ್ಮೆಂಟ್ ಕೊಟ್ಟ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡ್ತಿದ್ದಾರೆ. ಸೊ ಗೌರ್ಮೆಂಟ್ ಹೇಳಿದೆ ಅಂತಂದರೆ ಅನ್ನೆಸೆಸರಿ ಯಾರು ಹೊರಗಡೆ ಹೋಗಬೇಡಿ, ಮತ್ತು ಬಾಂಬ್ ಬರುವಾಗ ಮಿಸೈಲ್ ಬರುವಾಗ ಅವರು ಸೈರನ್ ಆಗ್ತದೆ. ಸೊ ಸೈರನ್ ಆಗುವಾಗ ನೀವು ಬಾಂಬ್ ಶೆಲ್ಟರಿಗೆ ಹೋಗಿ ರಕ್ಷಣೆ ಪಡೆಯಿರಿ, ಅನ್ನೆಸರಿ ಯಾರು ಹೊರಗಡೆ ಬರಬೇಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಎವ್ರಿ ಟೈಮಲ್ಲಿ ಮಿಸೈಲ್ ದಾಳಿ ಆಗುವಾಗ ಬಾಂಬ್ ಶೆಲ್ಟರ್ ಹೋಗ್ತಾರೆ. ಸೊ ಅವ್ರು ಆಶ್ರಯ ಪಡೀತಾ ಇರ್ತಾರೆ. ಮತ್ತು ಇದನ್ನು ಅವರು ಎಲ್ಲರೂ ಫಾರಿನರ್ಸ್ ಈವನ್ ಇಸ್ರೇಲಿಸ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಅಲ್ಲಿಯ ಪರಿಸ್ಥಿತಿಗಳು ನೋಡಿದಾಗ ನಿಮಗೆ ಭಯ ಆಗುತ್ತಾ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಅಲ್ಲಿ ಕ್ರೂರವಾಗಿ ನಡ್ಕೋತಾ ಇದ್ದಾರೆ ಪ್ಯಾಲಿಸ್ತೇನಿ ಹಮಾಸ್ ಉಗ್ರರಲ್ಲಿ. ಹೌದು, ನೀವು ಹೇಳಿದ ಕೂಡ ಸರಿ. ಅವರ ಹಮಾಸ್ ಜನರು ಅಂದರೆ ಯಾರನ್ನು ಗೊತ್ತಿಲ್ಲ, ಸ್ಟ್ಯಾಬ್ ಮಾಡ್ತಾರೆ. ಸೊ ಅದೆಲ್ಲ ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಅಂದರೆ ಅವರೆಲ್ಲ ರೂಮಿಗೆಲ್ಲ ಹೋಗಿ ಇಸ್ರೇಲ್ ಎಂದು ಅಂದ್ಕೊಂಡು ಅವರು ಸ್ಟ್ಯಾಬಿಂಗ್ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನಿನ್ನೆ ನೈಟ್ ನನಗೆ ಗೊತ್ತಿದ್ದ ಇನ್ಫಾರ್ಮೇಷನ್ ಪ್ರಕಾರ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಇಬ್ಬರು ಇಸ್ರೇಲಿಯನ್ನು ಸ್ಟ್ಯಾಬ್ ಮಾಡಿದ್ದಾರೆ. ಸೊ ಅವರು ಹುಷಾರಿದ್ದಾರೆ, ಡೆತ್ ಆಗಲಿಲ್ಲ ಅವರದ್ದು, ಬಟ್ ಹುಷಾರಿದ್ದಾರೆ.